Om Shri Gurubhyo Namah Harihi Om Lakshmi Devatabhyo Namah Manasa Adishatam Prarthanam Samarpayam Gantanam Pujyam Gantanam Tadayitva Agamardham Tu Deva ವೇದೋ ಸಾಮ ವೇದೋ ಅಥಂಡದಹಂ ಆಯುಧಗಂ ಸರ್ವಂ ವಿಶ್ವಾಡಪಹಂ ಗೇ ಚಮನೈ ಚೈವ ಗೋದಾವರಿ ಸರಸ್ವತಿಂ ನರ್ಮದಾ ಗಣಪತಿಂ ಪ್ರಾರ್ಥ್ಯ ಓಂ ಭೂರ್ಭುವಃ ಸ್ಥಾಪಯಾಮ ಯಜ್ಞೋಪವಿತ್ತಂ ಬಲಮಚ್ಯುತೇಜಃ ಮಹಾನ್ ಸಮರ್ಪಯಾಮಿ ಕುಂಕಲೇ ಶಿವೇ ಸರ್ವಾಧ ಸಾಧಿಕೇ ಶರಣ್ಯೇತ್ರ ಮಹಾಗಣಾಧಿಪದೇ ನಮಃ ನಾನಾವಿಧ ಪರಿಮಳವತ್ತ ಪುಷ್ಪಾಣಿ ಸಮರ್ಪಯಾಮಿ ವಕ್ರತುಂಡ ಶೋರ್ಭಕಣ್ಣ ಹೇರಂಬ ಸ್ಕಂದ ಪೂಜಾ ಷೋಡಶಿಂತನಾಂ ಸಮರ್ಪಯಾಮಿ ಉದಯಾತ್ ತ್ರಯಂಬಷ್ಠಾಮಯೋಭವಸ್ಥಾನ ಊರ್ಜೆ ದದಾತನಃ ಮಹೇರಣಾಯ ಚಕ್ಷಸೇ ಯೋ ವಶಿವದ ಮೂರಸಃ ತಸ್ಯ ಬಾಜೇಯತೇ ನನಃ ಉಷತೀರವ ಮಾತರಃ ತಸ್ಮಾ ಅರಂಗಮಾವುಃ ಯಕ್ಷಜ್ಜಜಾಯ ಜನ್ಮತ ವಿಶ್ವದಸ್ಸೋಮರುಷ್ಯಂ ಭವಾವಾಜಸ್ಸು ಸಂಗತೇ ಶ್ರೀರೇಣ ಸ್ನಪಯಾಮಿ ಆಪ್ಯಾಯ ಸ್ವತಮೇಧುಧೇ ವಿಶ್ವದಸ್ಸೋ ಮರುಶ್ರಿಯಂ ಭವ ಶ್ರೀ ಶ್ರೀ ಶ್ರೀಶ್ವರ ಸ್ವಾಮಿ ದೇವತಾಭ್ಯೋ ನಮಃ ದಧಿಕ್ರಾ ಸ್ನಪಯಾಮಿ ದಧಿಕ್ರಾವರ್ಣೋ ಅಕಾರಿಷಂ ಜೀಷ್ಣೋಂದ್ರಾಯ ವರುಣಾಯ ವಾಯುವೇ ಶುಕ್ರಾಸಲ್ಲಿ ಸ್ವಾದೋದಕಂ ಸಮರ್ಪಯಾಮಿ ಈಶ್ವರಾಭ್ಯೋ ನಮಃ ಸ್ವಾದೋದಕಂ ಸಮರ್ಪಯಾಮಿ ಪಂಚ ಸಹಸ್ರಾಶ ಸಹಸ್ರಪಾದಿಂ ಸಭೂಮಿಂ ವಿಶ್ವತೋರುದ್ವಾಂ ಅಷ್ಟದಿಷ್ಟದ್ದಶಾಂಗುಲಂ ಪುರುಷಯೇವೇದಕಂ ಸರ್ವಂ ಯದ್ಭೂತಂ ಯಚ್ಛಭವ್ಯತಾಂ ಉತಾಮೃತಸ್ತಸ್ವೇಷಾನಃ ಯದನ್ನೇನಾತಿರೋಹತೇ ಏತಾವಾನಸ್ಯ ಮಹಿಮಾನ್ ಅತೋ ಜಾಗ್ರಶ್ಯ ಗಂಶ ಪುರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿಂ ತ್ರಿಪಾದೂರ್ಧೈ ಉದೈ ಪುರುಷಃ ಯತ್ ಪುರುಷೇಣ ಅವಿಶಾಂ ದೇವಾ ಯಜ್ಜಗ್ನಂ ತನ್ವಾನಃ ಅಬದ್ಧನ್ ಪುರುಷಂ ಪಶುಂ ಓಂ ಅಘೋರೇಭ್ಯೋ ತಘೋರೇಭ್ಯಃ ಸರ್ವೇಭ್ಯೋ ಸರ್ವಸರ್ವೇಭ್ಯಃ ಈಶ್ವರಸ್ವಾಮಿ ದೇವತಾಭ್ಯೋ ನಮಃ ಅಸ್ತೆ ಹೋಗೋ ಮುಖೆ ಸಂಭವಾಯ ನಮಃ ವಿಶ್ವಶಕ್ಷುಯೇ ನಮಃ ವಿಶ್ವ ಪಾತ್ಮನೇ ನಮಃ ವಿಶ್ವಾಜ್ಞಾಯ ನಮಃ ಅನುಬ್ರಹ್ಮಣೇ ನಮಃ ಓಂ ಮಯುಬ್ರಹ್ಮಣೇ ನಮಃ ಓಂ ಕಷ್ಟಬ್ರಹ್ಮಣೇ ನಮಃ ಓಂ ಶಿಲ್ಪಬ್ರಹ್ಮಣೇ ನಮಃ ಸುಪರ್ಣಸಾಯ ನಮಃ ಸಾಣಗಾಯ ನಮಃ ಅಭೋನಸಾಯ ನಮಃ ದೇವಾಯ ನಮಃ ರತ್ನಸಾಯ ನಮಃ ಸನಾತನಾಯ ನಮಃ ಅಹೋರಾತ್ರಾಯ ನಮಃ ದಾತ್ರೇ ನಮಃ ವಿಧ್ರಾತ್ರೇ ನಮಃ ವಿಶ್ವಸ್ತೃತೇ ನಮಃ ವಿಜೇತೇ ನಮಃ ಪಂಚಭೂತಪ್ರದಾಯ ನಮಃ ಪಂಚಶಕ್ತಿ ರೂಪಾಯ ನಮಃ ಮೊದಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ ನಾನಾವಿಧ ಪರಿಮಳ ಪತ್ರ ಪುಷ್ಪಾವಳಿ ಪೂಜಾ ಸಮರ್ಪಯ ಆಗ್ರೇ ಸರ್ವ ದೇವಾ
ಸ್ವಾಮಿ ಪದಮೇ ಉಸಾರಿ ಗೋವಿಂದೋ ಗೋವಿಂದ ವಿರಾಟ್ ವಿಶ್ವಕರ್ಮ ಪದಮೇ ಉಸಾರಿ ಗೋವಿಂದೋ ಗೋವಿಂದ ಅರ ನಮ ಪಾರ್ವತಿ ಪದೇ ದಿವ್ಯ ರಕ್ಷಾನ್ ಧಾರಯಾಮಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸರುಷಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಅಭಯಕರಂ ಸರ್ವಲೋಕೈಕನಾಥಂ ಯೋ ನಮಃ ಓಂ ಗುರುಬ್ರಹ್ಮಂ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಜಗತ್ಲೋಕಕಾರಣಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಜೈ ಶ್ರೀ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿ ದೇವತಾಭ್ಯೋ ನಮಃ ಶ್ರೀ ಗೋವಿಂದ ಮಾಮ ದೇವತಾಭ್ಯೋ ನಮಃ ಮಾಚ್ಯಮಾಮ ದೇವತಾಭ್ಯೋ ನಮಃ ಈ ದಿನದಂದು ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಜನ್ಮದಿನದ ಪ್ರಯುಕ್ತ ನಮ್ಮ ಈ ಸಣ್ಣ ಊರಿನಲ್ಲಿ ಒಂದು ಸಣ್ಣದಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸ್ವಾಮಿಯವರು ಆರಾಧಿಸುವ ಶಿವನಿಗೆ ಮೊದಲನೇ ಸಾರಿ ಅಭಿಷೇಕ, ಎರಡನೇದಾಗಿ ಶಿವನ ಅಷ್ಟೋತ್ತರ, ಆನಂತರ ಗಣಪತಿ ಅಭಿಷೇಕ, ಗಣಪತಿ ಪೂಜೆ, ಆನಂತರ ನಮ್ಮ ವಿರಾಟ್ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಅಷ್ಟೋತ್ತರ ಶತನಾಮಾವಳಿ, ಮತ್ತು ಅವರಿಗೆ ಷೋಡಶೋಪಚಾರ ಪೂಜೆ ಎಲ್ಲ ಮುಗಿಸಿ ಆ ದೇವರಿಗೆ ಮಹಾಮಂಗಳಾರತಿ ಆಯಿತು. ಈ ದಿನದ ವಿಶೇಷವೇನೆಂದರೆ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ನಮ್ಮ ಕಾಲಜ್ಞಾನ, ಕಾಲಜ್ಞಾನ ಅಂದ್ರೆ ಕಾಲಜ್ಞಾನ, ಕಾಲ ಹೆಂಗಿರಬೇಕು, ಏನು ಮುಂದಿನ ಕಾಲ ಹೆಂಗ್ ನಡೆಯುತ್ತೆ, ಏನ್ ನಡೆಯುತ್ತೆ, ಹಿಂದೆ ಏನ್ ನಡೆದಿದೆ, ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟವರು ನಮ್ಮ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು. ಅವರ ಜನ್ಮದಿಂದಲೇ ಅವರಿಗೆ ಮಹಾಜ್ಞಾನವಂತರಾಗಿದ್ದರು. ಪಾಪಾಗ್ನಿ ಮಠದಲ್ಲಿ ಅವರ ಜನ್ಮವಾಯಿತು. ಪಾಪಾಗ್ನಿ ಮಠದಲ್ಲಿ 16 ವರ್ಷ ಕಾಲ ಅವರ ಬಾಲ್ಯವನ್ನು ಅಲ್ಲೇ ಅವರು ಆ ಬಾಲ್ಯವನ್ನು ಮುಗಿಸಿ ತಮ್ಮ ತಾಯಿಯ ಹತ್ರ ಕೇಳಿದ್ರು, ನಾವು ಈ ತರ ಸನ್ನಾಸತ್ವ ತಗೊಂತೀವಿ, ಈ ತರ ದೇಶಾಂತರ ಹೋಗ್ತೀವಿ ಅಂದಾಗ ಎಷ್ಟಿದ್ರು ತಾಯಿ ಪ್ರೀತಿ ಮುಂದೆ ಯಾವುದೂ ಇಲ್ಲ, ಸಾಯೋ ಟೈಮಲ್ಲಿ ಕೂಡ ತಾಯಿಯನ್ನು ಅವರು ಕೈ ಅಡ್ಡ ಇಡ್ತಾರೆ. ಅಂತ ಮಹಾತಾಯಿ ಹತ್ಕೊಂಡಾಗ ಆ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಇಡೀ ಮನುಷ್ಯನ ಜನ್ಮ ಏನು, ಮಗು ಹೆಂಗೆ ಹೊಟ್ಟೆಯಲ್ಲಿ ಹುಟ್ಟುತ್ತದೆ, ಹೆಂಗೆ ಬೆಳೀತದೆ, ಯಾವ ತಿಂಗಳಲ್ಲಿ ಹೆಂಗಿರುತ್ತೆ, ಯಾವ ತಿಂಗಳಲ್ಲಿ ಏನಾಗುತ್ತೆ, ಜನ್ಮ ಹೆಂಗ್ ಬರುತ್ತೆ, ಎಲ್ಲ ವಿವರವಾಗಿ ಹೇಳಿದಾಗ ಆ ತಾಯಿಗೂ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಸರಿಯಪ್ಪ ನೀನ್ ಹೇಳೋದೆ ಕರೆಕ್ಟು ಅಂತ ಅವ್ರನ್ನ ಸನ್ಯಾಸತ್ವ ಅನ್ನಲ್ಲ, ಒಂದು ಉಪದೇಶಕ್ಕಾಗಿ, ಒಂದು ಕಾಲಜ್ಞಾನ ಬರೆಯೋ ಇಚ್ಛೆಯಿಂದ ಅದೇ ಒಂದು ಇದರಿಂದ ಅವ್ರು ಜನ್ಮಿಸಿದ್ರು. ಕಾಲಜ್ಞಾನ ಬರೀಬೇಕು ಅನ್ನೋ ಒಂದು ಮಹಾ ಕಾರ್ಯದಿಂದಲೇ ಅವ್ರ ಜನ್ಮವಾಯಿತು, ಅವ್ರು ಜನ್ಮಿಸಿದ್ದು. ಆ 16ನೇ ವರ್ಷದಿಂದ ಅಲ್ಲಿಂದ ಹಿಡಿದು ಕಂದಮನಲಯ್ಯಪಲ್ಲಿ ಬನಗಾನಪಲ್ಲಿಗೆ ಹೋದ್ರು. ಅಲ್ಲಿ ಅಚ್ಚಮಾಂಬ ಅನ್ನೋ ಒಬ್ಬ ಗೋಮಾಲಿಕನಾಗಿ ಹಸುಗಳನ್ನು ಮೇಯಿಸುತ್ತಾ ಅಲ್ಲಿ ರವ್ವಲಕೊಂಡ ಅಂತ ಒಂದು ಪ್ರದೇಶ ಇದೆ, ಅದು ನಿರ್ಮಾಣವಾದ ಪ್ರದೇಶ, ಬರೀ ಹುಲಿಗಳು ಮನುಷ್ಯರು ಓಡಾಡೋದಲ್ಲ, ಎಲ್ಲ ಜಂತು ಮಹಾ ಜಂತುಗಳು ಓಡಾಡೋ ಜಾಗದಲ್ಲಿ. ಆ ಜಾಗದಲ್ಲಿ ಹೋಗಿ ಅವರು ಕಾಲಜ್ಞಾನವನ್ನು ಬರೆದು, ಆ ಕಾಲಜ್ಞಾನ ಬರೆದ ಮಹಾಪುರುಷನಾದ ಶ್ರೀ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅಲ್ಲಿ ಆ ಗುಹೆ ಒಳಗಡೆ ಕುಂತು, ಈಗಲೂ ಇದೆ ಆ ಗುಹೆ ಒಳಗಡೆ ಕುಂತು ಕಾಲಜ್ಞಾನವನ್ನು ಪೂರ್ತಿ ಬರೆದ್ರು. ಹೆಂಗಿರುತ್ತೆ, ಏನು, ಎಲ್ಲಿ ಹುಟ್ಟಿ ಹೆಂಗ್ ಹುಡ್ತಾರೆ ಜನಗಳು, ಅವರ ಮನಸ್ತತ್ವ ಏನು, ರಾಜಕಾರಣಿಗಳು ಯಾರಾಗ್ತಾರೆ, ಯಾರು ಮುಂದೆ ಆಗ್ತಾರೆ, ಸಂಪೂರ್ಣವಾದ ಮನುಷ್ಯ ಹುಟ್ಟಿಂದ ಸಾಯೋವರೆಗೂ ಹೆಂಗಿರ್ಬೇಕು ಅನ್ನೋದು ಕೂಡ ಅವರೇ ತಿಳಿಸ್ಕೊಟ್ಬಿಟ್ಟಿದ್ರು. ಅವ್ರು ಅಲ್ಲಿಂದ ಯಾಗಂಟಿಗೆ ಹೋದ್ರು, ಯಾಗಂಟಿಗೆ ಹೋಗಿ ಯಾಗಂಟಿಯಲ್ಲಿ ಅಲ್ಲಿ ಅವರ ಗೀತೋಪದೇಶಗಳೆಲ್ಲ ಮುಗಿಸ್ಕೊಟ್ರು. ಶಿಷ್ಯನಾಗಿ ಸಿದ್ದಯ್ಯ ಮಹಮ್ಮದಿಯರು ಅಂದ್ರೆ ಮುಸ್ಲಿಮ್ಸ್ರು, ಮಹಮ್ಮದಿಯರಲ್ಲಿ ಅವ್ರ ಶಿಷ್ಯನಾಗಿ ಸ್ವೀಕಾರ ಮಾಡಿದ್ನು. ಆ ಶಿಷ್ಯನಾಗಿ ಸ್ವೀಕಾರ ಮಾಡಿ ಅಲ್ಲಿ ರಾಜರ ಹತ್ರ ಹೋಗಿ
ತುಂಬಾ ಅವ್ರದ್ದು ಚರಿತ್ರೆ ಹೇಳ್ಬೇಕು ಅಂದ್ರೆ ಗೊತ್ತು ಹುಟ್ಟುತ್ತೆ. ಆ ಯಾಗಂಟಿಯಿಂದ ಅಲ್ಲಿ ಮಹಾ ಗೀತಾಪದೇಶ ಹೇಳಿ ಎಲ್ರಿಗೂ ಬುದ್ಧಿವಾದ ಹೇಳಿ ಈ ತರ ಬದುಕ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ ಕಂದಿ ಮಲ್ಲಯ್ಯಪ್ಪಲ್ಲಿ ಆ ಗ್ರಾಮಕ್ಕೆ ಹೋಗಿ ಅವರು ಸ್ವತಃ ಜೀವ ಸಮಾಧಿಯಾದ ಸ್ವತಃವಾಗಿ ಆತನೇ ಹೇಳಿ ಈ ತರ ನನ್ನ ಜೀವ ಸಮಾಧಿ ಆಗ್ಬೇಕು ಅನ್ನೋಂತ ಹೇಳಿಬಿಟ್ಟು ಶಿಷ್ಯರನ್ನೆಲ್ಲ ಕರೆಸಿ ಪೂಜೆ ಮಾಡಿ ಆತರ ಅವರು ಅಲ್ಲಿ ಜೀವ ಸಮಾಧಿ ಆದ್ರು. ಆ ಜೀವ ಸಮಾಧಿ ಇದುವರೆಗೂ ಆ ಮಹಾನುಭಾವ ಅಲ್ಲೇ ಇದ್ದಾರೆ. ಅಲ್ಲೇ ಪರಮ ಜ್ಯೋತಿ ಜ್ಯೋತಿಗಳು ಎರಡು ಜ್ಯೋತಿ ಇವಾಗಲೂ ಜೀವ ಸಮಾಧಿಯಲ್ಲಿ ಯಾವತ್ತು ಕಳೆ ಕಳೆ ಕಳೆಯಿಂದ ಉರಿತಾನೆ ಇರುತ್ತೆ. ಅದಕ್ಕೆ ಪ್ರಖ್ಯಾತ ಅಂದ್ರೆ ನೋಡ್ಬೇಕು ಅಂದ್ರೆ ನಮ್ಗೆ ಅಲ್ಲಿ ಹೋದಾಗ ನಮ್ಗೆ ಅದೊಂದು ಸ್ಪರ್ಶ ನಮ್ಗೆ ಗೊತ್ತಾಗುತ್ತೆ ಆ ಜೀವ ಸಮಾಧಿಗೆ. ಸಾಕ್ಷಾತ್ ಆಗಿ ಈಗಲೂ ಶ್ರೀ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕಾಲಜ್ಞಾನ ರಚಿತರು ಹಾಗೂ ಗೀತೋಪದೇಶ ಮಾಡಿದವರು ಆ ಮಹಾನುಭಾವರು ಇದ್ದಾರೆ ಅನ್ನೋದೊಂದು ನಮ್ಗೆ ತುಂಬ ಭಾವದಿಂದ ಭರವಸೆ ಬರುತ್ತೆ. ಆ ಒಂದು ನಾವು ಆ ಕಂದಿಮಲ್ಲಯ್ಯಪಲ್ಲಿಯಲ್ಲಿ ಅವ್ರ ಜೀವ ಸಮಾಧಿ ಹತ್ರ ಹೋಗಿ ನಾವು ಪೂಜೆ ಮಾಡುವಾಗ ಅವ್ರ ದರ್ಶನ ಕೊಡುವಾಗ ಸಾಕ್ಷಾತ್ ಆಗಿ ನಮ್ಮ ಕಣ್ಣಿಗೆ ಅವ್ರು ಕಾಣಿಸ್ತಾರೆ. ಅಂತ ಮಹಾಪುರುಷರು ಶ್ರೀ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕಾಲಜ್ಞಾನ ರಚಿತರು ಹಾಗೂ ಮಹಾ ಜ್ಞಾನ ಪುರುಷರು. ಅಂತ ಮಹಾ ಜ್ಞಾನ ಪುರುಷ ನಾವು ಈ ದಿನದಂದು ಅವ್ರನ್ನ ಇಷ್ಟು ಮಾತ್ರ ಪೂಜೆ ಮಾಡೋದು ನಮ್ಮ ಪುಣ್ಯ. ಅದರಲ್ಲಿ ಅವರ ಕುಲಸ್ಥರಲ್ಲಿ ನಾವು ಜನ್ಮ ಪಡೆದಿರೋದು ನಮ್ದು ಮಹಾಭಾಗ್ಯ. ಆ ಭಾಗ್ಯ ಅವ್ರಿಗಾಗಿ ಅವ್ರಿಗೆ ಈ ದಿನದಂದು ಏನೋ ನಮ್ಮ ಹಿತಾಸಕ್ತಿಯಿಂದ ನಮ್ಮ ಇದರಿಂದ ಆ ಸ್ವಾಮಿಗೆ ಸ್ವಲ್ಪ ಪೂಜೆ ನೈವೇದ್ಯ ಎಲ್ಲ ಮಾಡಿ ಅಭಿಷೇಕ ಮುಗಿಸ್ಕೊಟ್ಟು ನಮ್ಮ ತಂಡದಿಂದ ಡಾಕ್ಟರ್ ಶಿಲ್ಪಿ ಮಂಜುನಾಥಾಚಾರಿ ಅವರ ತಂಡದಿಂದ ಈ ಒಂದು ಕಾರ್ಯವನ್ನು ನಾವು ನೆರವೇರಿಸ್ಕೊಡುತ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ವಿಶೇಷ ಏನಂದ್ರೆ ಶ್ರೀ ಕೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಜಯಂತಿ. ಇವತ್ತಿನ ದಿನ ಉಪ್ಪುಕುಂಟೆ ಗ್ರಾಮದ ಉಪ್ಪುಕುಂಟೆ ಶಿಲ್ಪ ಸೃಷ್ಟಿ ಕಲಾಮಂದಿರದಲ್ಲಿ ಅವರ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡಿದೆವು ನಮ್ಮ ತಂಡ ಎಲ್ಲ ಸೇರಿ. ಅವರು ಜನಿಸಿದ್ದು 1602, ಅವರು ಜೀವ ಸಮಾಧಿ ಆಗಿದ್ದು 1677. ಅವರು ಈ ಕಾಲಜ್ಞಾನ ರಚಿತರು ಶ್ರೀ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿ ಅಂದ್ರೆ ಅವರ ಕಾಲಜ್ಞಾನ ಬರೆದಿದ್ದಾರೆ. ಅದೇ ಯಥಾಪ್ರಖ್ಯಾತವಾಗಿ ಅವ್ರು ಏನ್ ಕಾಲಜ್ಞಾನ ಬರೆದಿದ್ರೆ ಅದೇ ರೀತಿ ನಡ್ಕೊಂತಾ ಬರ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಅಂತ ಅವರ ಜಯಂತಿ ಇವತ್ತು ತುಂಬಾ ಸರಳವಾಗಿ ನಮ್ಮ ಉಪ್ಪುಕುಂಟೆ ಶಿಲ್ಪ ಸೃಷ್ಟಿ ಕಲಾಮಂದಿರದಲ್ಲಿ ಆಚರಣೆ ಮಾಡಿದ್ವು. ಎಲ್ಲರಿಗೂ ಅವರ ಕೃಪಾ ಕಟಾಕ್ಷ ಇರಲಿ ಎಂದು ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಸೃಷ್ಟಿ ವಿರಾಟ್ ವೀರ ಬ್ರಹ್ಮೇಂದ್ರ ಸ್ವಾಮಿ ಆರಾಧನಂ ಕರಿಷ್ಯೇ. ಓಂ ಭಗವಾರ್ಪುಂ ತಥೇ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ವಿಶ್ವಕರ್ಮ ಕುಲಬಾಂಧವರಾಗಿರ್ತಕ್ಕಂಥ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಜನ್ಮದಿನ. ಅವರ ಒಂದು ಜನ್ಮದಿನದ ಅಂಗವಾಗಿ ನಮ್ಮ ಉಪ್ಪುಕುಂಟೆ ಕಾಳಿಕಾಂಬ ಸೃಷ್ಟಿಕಲಾ ಶಿಲ್ಪಕಲಾ ಕ್ಷೇತ್ರದಲ್ಲಿ ನಮ್ಮ ಕುಲಬಾಂಧವರಾಗಿರ್ತಕ್ಕಂಥ ಅನೇಕ ಪ್ರಶಸ್ತಿಗಳನ್ನು ಪಡೆದು ಡಾಕ್ಟರೇಟ್ ಪದವಿಯನ್ನು ಪಡೆದಿರತಕ್ಕಂಥ ಮಂಜುನಾಥಾಚಾರ್ಯವರ ಮತ್ತು ಅವರ ಸಂಗಡಿಗರು ತಮ್ಮ ಒಂದು ಈ ಶಿಲ್ಪಕಲಾ ಕ್ಷೇತ್ರದಲ್ಲಿ ಈ ಒಂದು ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಯವರು 1602 ಹುಟ್ಟಿ 1677 ಜೀವ ಸಮಾಧಿಯಾದಂಥ ಮಹಾ ಮೇಧಾವಿಗಳು, ಮಹಾ ಕಾಲಜ್ಞಾನಿಗಳು. ಅವರು ತುಂಬ ತೀರ ಬಡ ಕುಟುಂಬದಲ್ಲಿ ಹುಟ್ಟಿ ಅನೇಕ ಕಷ್ಟಗಳನ್ನು ಅನುಭವಿಸಿ ತಮ್ಮ ಬಾಲ್ಯ ಜೀವನವನ್ನು ಪಾಪಾಗ್ನಿ ಅಂತಕ್ಕಂಥ ಒಂದು ಮಠದಲ್ಲಿ ತನ್ನ ಬಾಲ್ಯ ಜೀವನವನ್ನು ನಡೆಸಿದಂಥವ್ರು. ತದನಂತರ ಅವರಿಗೆ ಆ ಭಗವಂತರ ಒಂದು ಜ್ಞಾನೋದಯವಾಗಿ
ಒಬ್ಬ ಮೇಧಾವಿ ಆಗತಕ್ಕಂತ ಒಂದು ಶಕ್ತಿಯನ್ನ ಕೊಟ್ಟ ಮೇಲೆ ಒಬ್ಬ ದೊಡ್ಡ ತಪಸ್ವಿಯಾಗಿ ಕಾಲಜ್ಞಾನೆಯನ್ನು ಬರೆದಂತ ಮಹಾ ಜ್ಞಾನಿಗಳು. ಈ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಬರೆದಿರ್ತಕ್ಕಂಥ ಕಾಲಜ್ಞಾನದಲ್ಲಿ ಈಗಲೂ ಸಹ ಆ ಕಾಲಜ್ಞಾನ 100ಕ್ಕೆ 100ರಷ್ಟು ಸತ್ಯ ಅಂತ ಹೇಳ್ಬೋದು. ಅನೇಕ ನಿದರ್ಶನಗಳನ್ನು ನೀಡಿದ್ದಾರೆ. ಅವರು ಹೇಳಿದ ಪ್ರಕಾರ ನಮ್ಮ ಈ ಕಲಿಯುಗದಲ್ಲಿ ನಡೀತಾ ಇದೆ, ಇನ್ನ ನಡೆಯುವು ಸಹ ಇದಾವೆ, ಅವು ಸಹ ನಡೆಯುತ್ತೆ ಅನ್ನೋದು ನಮ್ಮ ಎಲ್ಲರ ಒಂದು ಭಾವನೆ. ಆ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿಯವರು ನಮ್ಮ ವಿಶ್ವಕರ್ಮ ಕುಲಬಾಂಧ ವಂಶದಲ್ಲಿ ಹುಟ್ಟಿ ಇಂಥ ಒಂದು ಕೀರ್ತಿಯನ್ನು ಪಡೆದಿರ್ತಕ್ಕಂಥ ಮಹಾ ಮೇಧಾವಿ, ಕಾಲಜ್ಞಾನಿ, ದೈವತ ಸ್ವರೂಪರು ಅಂತಲೂ ಹೇಳಬಹುದು. ಆ ಒಂದು ಅವರ ಜನ್ಮದಿನದ ಅಂಗವಾಗಿ ನಮ್ಮ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಸಹ ಇವತ್ತು ಅವರನ್ನ ನೆನೆದು ಅವರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರನ್ನ ನೆನೆಯತಕ್ಕಂಥ ಒಂದು ದಿನ ಅಂತಂದ್ರೆ ಈ ಒಂದು ಜನ್ಮದಿನದ ದಿನ ಅಂತ ಹೇಳ್ತಾ, ಇನ್ನೂ ಸಹ ಅವರ ಕಾಲಜ್ಞಾನದಲ್ಲಿ ಇರತಕ್ಕಂಥ ಅನೇಕ ಘಟನೆಗಳು ನಡೀತಾವೆ, ನಡೆದು ಹೋಗ್ತಾವೆ, ಅದು ಸತ್ಯ ಅಂತ ಹೇಳ್ತಾ ಈ ಒಂದು 4 ಮಾತುಗಳನ್ನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ನನ್ನ ವಂದನೆಗಳು. ಜೈ ವಿಶ್ವಕರ್ಮ. ಶ್ರೀ ವಿರಾಟ್ ವೀರ ಬ್ರಹ್ಮೇಂದ್ರ ಸ್ವಾಮಿ ದೇವತಾಭ್ಯೋ ನಮಃ. ಕೃಪಾ ಕಟಾಕ್ಷ ವರ ಪ್ರಸಾದ ಸಿದ್ಧಿರಸ್ತು.